ನಟ ಕಿರಣ್ ರಾಜ್ ಬಂಧನ. ಹಾಗಾದ್ರೆ ಕಿನ್ನರಿ ಧಾರಾವಾಹಿ ನಿಂತೋಗುತ್ತಾ? ಮಾಡೆಲ್ ಕಮ್ ನಟಿ ಯಾಸ್ಮಿನ್ ಪಠಾಣ್ ದೂರ್ ಕೊಟ್ಟ ಮೇಲೆ ಕಿರುತೆರೆ ನಟ ಕಿರಣ್ ರಾಜ್ ರನ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸರು ಬಂಧಿಸಿದ್ದಾರೆ. ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಲ್ಲಿದ್ದ ಕಿರಣ್ ರಾಜ್ ಮತ್ತೆ ಯಾಸ್ಮಿನ್ ಪಠಾಣ್ ನಡುವೆ ಕಿರಿಕ್ ಆಗಿತ್ತು. ತಮ್ಮ ಮೇಲೆ ಕಿರಣ್ ರಾಜ್ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿ ಯಾಸ್ಮಿನ್ ಪಠಾಣ್ ಪೊಲೀಸ್ ಠಾಣೆ ಮೆಟ್ಲೇರಿದ್ರು. ದೂರಿನ ಅನ್ವಯ ಕಿರಣ್ ರಾಜ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿ ಅರೆಸ್ಟ್ ಮಾಡಲಾಯಿತು. ಸದ್ಯ ಬಂಧನದಲ್ಲಿರುವ ಕಿರಣ್ ರಾಜ್ ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಹಾಗಾದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ಕಿನ್ನರಿ ಧಾರಾವಾಹಿಯ ಮುಂದಿನ ಕತೆ ಏನು? ಸೀರಿಯಲ್ ನಿಂತೋಗುತ್ತಾ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಕಿನ್ನರಿ ಸೀರಿಯಲ್ ನಲ್ಲಿ ಕಿರಣ್ ರಾಜ್ ಪಾತ್ರ ತುಂಬಾನೇ ಇಂಪಾರ್ಟೆಂಟ್. ಹೀಗಿರುವಾಗಲೇ ಕಿರಣ್ ರಾಜ್ ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದ್ರೂ ಕಿನ್ನರಿ ಧಾರಾವಾಹಿಗೆ ಯಾವುದೇ ಒಂದು ಸಮಸ್ಯೆ ಆಗಲ್ಲ. ಹೇಗಪ್ಪ ಅಂದ್ರೆ, ಅದಾಗ್ಲೇ ಹಲವು ಸಂಚಿಕೆಗಳ ಬ್ಯಾಂಕಿಂಗ್ ಮಾಡಿಕೊಂಡಿರುವ ಸೀರಿಯಲ್ ಟೀಮ್ಗೆ ಯಾವುದೇ ಒಂದು ಟೆನ್ಷನ್ ಇಲ್ಲ. ಇನ್ನು ಏನಿಲ್ಲ ಅಂದ್ರೂ ಇನ್ ಒಂದ್ ತಿಂಗಳಿಗೆ ಆಗುವಷ್ಟು ಕಿನ್ನರಿ ಧಾರಾವಾಹಿಯ ಸಂಚಿಕೆಗಳು ಕಲರ್ಸ್ ಕನ್ನಡ ವಾಹಿನಿ ಹತ್ರ ಇದೆ. ಹೀಗಾಗಿ ಸದ್ಯಕ್ಕೆ ಕಿರಣ್ ರಾಜ್ ಬಂಧನದಿಂದ ವಾಹಿನಿಗೆ ತಲೆನೋವಿಲ್ಲ. ನಟ ನಟಿಯರ ಅನುಪಸ್ಥಿತಿ ಇದ್ದಾಗ ಕಥೆಯಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋ ತಂತ್ರ ಸೀರಿಯಲ್ ಟೀಮ್ಗೆ ಗೊತ್ತಿದೆ. ಹೀಗಾಗಿ ಕಿರಣ್ ರಾಜ್ ರಿಲೀಸ್ ಆಗೋದು ಸ್ವಲ್ಪ ಲೇಟ್ ಆದ್ರೆ ಕಿನ್ನರಿ ಧಾರಾವಾಹಿಯ ಕಥೆಯಲ್ಲಿ ಸ್ವಲ್ಪ ಚೇಂಜ್ ಮಾಡಲಾಗತ್ತೆ ಅಷ್ಟೇ. ಕತೆ ಬದಲಾವಣೆ ಕಷ್ಟ ಆದ್ರೆ ಕಿರಣ್ ರಾಜ್ ಜಾಗಕ್ಕೆ ಬೇರೆ ನಟ ಬರ್ಬೋದು. ಸೀರಿಯಲ್ ಗಳಲ್ಲಿ ಪಾತ್ರಧಾರಿಗಳು ಬದಲಾಗೋದು ಹೊಸದ ಇಲ್ಲ ತಾನೆ? ಇನ್ನು ಪಾತ್ರಧಾರಿಗಳು ಬದಲಾದ್ರೂ ಹಲವು ಮೆಗಾ ಸೀರಿಯಲ್ ಗಳ ಸ್ಟೋರಿಗೆ ಮಾತ್ರ ಫುಲ್ ಸ್ಟಾಪ್ ಬೀಳಲ್ಲ. ಸೊ ಇದ್ರಿಂದ ಗೊತ್ತಾಗೋದು ಏನ್ ಗೊತ್ತಾ, ಕಿನ್ನರಿ ಧಾರಾವಾಹಿ ಯಾವುದೇ ಒಂದು ಕಾರಣಕ್ಕೂ ನಿಲ್ಲೋದಿಲ್ಲ. ಒಂದು, ಕಿರಣ್ ರಾಜ್ ಚೇಂಜ್ ಆಗ್ಬೋದು, ಇಲ್ವಾ ಕತೆನ ಚೇಂಜ್ ಮಾಡ್ಬೋದು, ಬಟ್ ಸೀರಿಯಲ್ ಅಂತೂ ನಿಲ್ಲೋದಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.